ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ಕೋರ್ ಓನ್ಲಿ 40-40 ಹೆಚ್ಚಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಗೊಂದಲ ಇರುತ್ತೆ, ನಮ್ಮ ರ್ಯಾಂಕಿಂಗ್ ಇಷ್ಟು ಬರುತ್ತೆ, ಸಾಕಷ್ಟು ಇನ್ವೆಸ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಸಾಕಷ್ಟು ಕ್ರೈಟೀರಿಯಾಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಮ ಸ್ಕೋರ್ ಕೂಡ ಕಡಿಮೆ ಇದ್ದರೂ ಕೂಡ ಸಿ ಇ ಟಿಯಲ್ಲಿ ನಿಮ್ಮ ಪಿ ಯು ಸಿಯಲ್ಲಿ ನಿಮ್ಮ ಪಿ ಯು ಸಿ ಬೋರ್ಡ್ನ ಅಂಕಗಳು ಚೆನ್ನಾಗಿದ್ದರೆ ನಿಮಗೆ ಕೂಡ ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇವೆಲ್ಲ ಕ್ರೈಟೀರಿಯಾಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ನಿಮ್ಮ ಪಿ ಯು ಬೋರ್ಡ್ ಸ್ಕೋರ್ ಚೆನ್ನಾಗಿದ್ದು ಇಲ್ಲಿ ನಿಮ್ಮದು ಸ್ಕೋರ್ ಸ್ವಲ್ಪ ಕಡಿಮೆ ಇದ್ದರೆ ನಿಮ್ಮ ರ್ಯಾಂಕಿಂಗ್ ಕೂಡ ಒಂದು ರೇಂಜ್ಗೆ ಚೆನ್ನಾಗಿ ಬರುವ ಸಾಧ್ಯತೆ ಇದೆ. ನಿಮ್ಮದು ಅರೌಂಡ್ 50 ಮಾರ್ಕ್ಸ್, ನಿಮ್ಮದು ಸಿ ಇ ಟಿ ಮಾರ್ಕ್ಸ್ ಬಂದ್ಬಿಟ್ಟು 50 ಮಾರ್ಕ್ಸ್ ಬಂತು ಅಂದ್ಕೊಂಡ್ರೆ ಅರೌಂಡ್ ನಿಮ್ಮ ರ್ಯಾಂಕಿಂಗ್ ಅರೌಂಡ್ 55,000-60,000 ರೇಂಜ್ಗೆ ನಿಮ್ಮದು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪರ್ಸೆಂಟೇಜ್ ಎಷ್ಟಿರಬೇಕಂದ್ರೆ 90+ ಇರಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಕ್ವಾಲಿಫೈಂಗ್ ಎಕ್ಸಾಮಿನೇಷನ್ ಪರ್ಸೆಂಟೇಜು ಅದೇ ರೀತಿ ನಿಮ್ಮದು 90-80 ನಿಮ್ಮ ಮಾರ್ಕ್ಸ್ ಇದ್ದರೆ, ಅದೇ ರೀತಿ ನಿಮ್ಮ ಮಾರ್ಕ್ಸ್ 40 ಇದ್ದರೆ ಅರೌಂಡು 70,000, ಒಂದು 40 ಅಂಕಗಳಿದ್ದಾರೆ ನಿಮಗೆ ಸಿ ಇಟ್ಲಿ ಅರೌಂಡ್ ನಿಮಗೆ 70,000-80,000 ನಿಮ್ಮ ರ್ಯಾಂಕಿಂಗ್ ಕೂಡ ಬರ್ಬೋದು ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಿಮ್ಮದು ಕೇವಲ 30 ಮಾರ್ಕ್ಸ್, ನಿಮ್ಮದು ಕೇವಲ 30 ಮಾರ್ಕ್ಸ್ ಬಂದಿದ್ದರೆ ನಿಮ್ಮದು ಅರೌಂಡ್ 1,00,000 ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ನಮ್ಮ 40 ಬರುತ್ತೆ 50 ಬರುತ್ತೆ, ನಮ್ಮದು 1,00,000-1,50,000 ರ್ಯಾಂಕಿಂಗ್ ಆಗುತ್ತೆ ಅಂತ. ಇಲ್ಲಿ ಗ್ಯಾಪ್ ಅಂದರೆ ನಿಮ್ಮ ಅಂಕಗಳು 30 ಅಂಕ ಬಂದರೆ ನಿಮ್ಗೆ ಅರೌಂಡ್ 1,00,000 ನಿಮ್ಮ ರ್ಯಾಂಕಿಂಗ್ ಹೋಗುತ್ತೆ. ಅದರ ಮೇಲೆ ಬಂದರೆ ನಿಮ್ದು ಆರಾಮಾಗಿ 1,00,000 ಕೂಡ ಬರುತ್ತೆ. ನಿಮ್ಮದು 50 ಮಾರ್ಕ್ಸ್ 40 ಮಾರ್ಕ್ಸ್ ತಂದರೆ ಅರೌಂಡ್ ನಿಮಗೆ 70,000-80,000-55,000 ಮೇಲೆ ನಿಮ್ಮ ರ್ಯಾಂಕಿಂಗ್ ಕೂಡ ಬರುವ ಸಾಧ್ಯತೆ ಇದೆ ಅಂತೇಳಿ ಒಂದು ಪ್ರೆಡಿಕ್ಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ನಿಮ್ಮ ಮೇನ್ ಫ್ಯಾಕ್ಟರ್ ಬಂದ್ಬಿಟ್ಟು ನಿಮ್ಮದು ಸಿ ಇ ಟಿ ಅಂಕ ಕಡಿಮೆ ಇದ್ದು ನಿಮ್ಮ ಬೋರ್ಡ್ ಮಾರ್ಕ್ಸ್ ಕೂಡ ಜಾಸ್ತಿ ಇದ್ದರೂ ಕೂಡ ಅದು ಕ್ರೈಟೀರಿಯಾ ಆಗುತ್ತೆ. ನಿಮ್ಮ ಸಿ ಇ ಟಿ ಅಂಕ ಕೂಡ ಕಡಿಮೆ, ನಿಮ್ಮ ಬೋರ್ಡ್ ಅಂಕ ಕೂಡ ಕಡಿಮೆ ಆದರೆ ಅದನ್ನು ಕನ್ಸಿಡರ್ ಮಾಡೋ ಕಾರಣ ನಿಮ್ಮ ರ್ಯಾಂಕಿಂಗ್ ಕೂಡ ಕೆಲವು ವರ್ಷಗಳಿಗೆ ಸಾಕಷ್ಟು ಕಡಿಮೆ ಬರುವ ಸಾಧ್ಯತೆ ಇದೆ. ಇವೆಲ್ಲ ಕ್ರೈಟೀರಿಯಾ ಕೂಡ ಇನ್ಕ್ಲೂಡ್ ಆಗ್ತವೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನಿಮಗೆ ರಿಸಲ್ಟ್ ಬಂದಷ್ಟು ನಿಮಗೆ ಒಂದು ಐಡಿಯಾ ಬರುತ್ತೆ ನಿಮ್ಮ ರ್ಯಾಂಕಿಂಗ್ ಎಷ್ಟು ಇರಬಹುದು ಅಂತ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್.